ಪ್ರವಾಹ ಇವತ್ತು ಯಾವ ರೀತಿ ಜನಗಳ ಒಂದು ಜೀವನದಲ್ಲಿ ಒಂದು ಸಂಕಷ್ಟಕ್ಕೆ ಸಿಲುಕಲಿಕ್ಕೆ ಇವತ್ತೇನೋ ಇವ ಮಳೆ ಇರ್ಬೋದು, ಒಂದು ಭೂ ಕುಸಿತ ಇರ್ಬೋದು, ಮನೆಗಳ ಒಂದು ಹಾನಿ ಇರ್ಬೋದು, ಇದನ್ನೆಲ್ಲ ನಾನು ಹತ್ತಿರದಿಂದ ಗಮನಿಸ್ತಾ ಇದ್ದೇನೆ. ಅದರಲ್ಲೂ ಇಲ್ಲೂ ಬೇಜಾರಾಗುವಂಥ ಒಂದು ಸಂಗತಿ ಏನಂದರೆ, ಬಹುತೇಕ ಮಂದಿ ಇಲ್ಲಿ ಇವತ್ತು ದಿನಗೂಲಿ ಮಾಡುವಂಥವ್ರು. ಇವತ್ತು ಕೊರೋನಾ ಬಂದಿರೋ ಒಂದು ಕಾಲದಲ್ಲಿ ಇವರಿಗೆ ನಿಜಕ್ಕೂ ಬಹಳ ತೊಂದರೆ ಆಗಿದೆ. ಇದರ ಪರವಾಗಿ ಮುಂದಿನ ದಿನಗಳಲ್ಲಿ ನಾವು ಧ್ವನಿ ಎತ್ತೀವಿ ಅನ್ನೋ ಒಂದು ವಿಚಾರನ ನಾನು ಪ್ರಸ್ತಾಪ ಮಾಡಿದ್ದೇನೆ. ಕಳೆದ 3 ವರ್ಷದಿಂದನೂ ಸತತವಾಗಿ ಕೊಡಗು ಜಿಲ್ಲೆಯಲ್ಲಿ ಮಳೆ, ಭಾರಿ ಮಳೆ ಏನಾಗ್ತಾ ಇದೆ ತಾವೆಲ್ಲರೂ ಗಮನಿಸ್ತಿದ್ದೀರಿ ಮಾಧ್ಯಮದವರು. ಜನ ಇಲ್ಲಿ ಕೇಳ್ತಾ ಇರುವಂಥದ್ದು ಶಾಶ್ವತವಾದಂಥ ಪರಿಹಾರ, ತಾತ್ಕಾಲಿಕವಾದಂಥ ಪರಿಹಾರ ಯಾರೂ ಇಲ್ಲಿ ನಿರೀಕ್ಷೆ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ನನಗೆ ಶಾಶ್ವತವಾದಂಥ ಪರಿಹಾರ ಆಗಬೇಕು ಅನ್ನೋ ಒಂದು ವಿಚಾರವಾಗಿ ನಾನು ಪ್ರಸ್ತಾಪ ಮಾಡ್ತಿದ್ದಾರೆ. ಈಗ 2018 ಇಸ್ವಿನಲ್ಲಿ JDS ಹಾಗೂ ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ನಿಂತು ಅಂದಿನ ಮುಖ್ಯಮಂತ್ರಿಗಳು ಹಾಗೂ ಅಂದಿನ ಉಸ್ತುವಾರಿ ಸಚಿವರೇನಿದ್ರು, ಅವರು ತಗೊಂಡಂಥ ಒಂದಷ್ಟು ತೀರ್ಮಾನಗಳೇನಿತ್ತು ಅವತ್ತು 2018 ಇಸ್ವಿನಲ್ಲಿ ಸುಮಾರು 1,000 ಮನೆಗಳನ್ನ ಕಟ್ಕೊಟ್ಟಂಥದ್ದು, 980,085 ವೆಚ್ಚದ ಮನೆಗಳು. ಅದೇ ರೀತಿ ಮನೆಗಳು ಹಾನಿಯಾದಂಥ ಸಂದರ್ಭದಲ್ಲಿ 1,00,000 ರೂಪಾಯಿ ಪರಿಹಾರನೂ ಕೊಟ್ಟಿದ್ದಂಥದ್ದು ಆನ್ ದ ಸ್ಪಾಟ್. ಅದೇ ರೀತಿ ಒಂದಷ್ಟು ವಸ್ತುಗಳು ಒಳಗಡೆ ಡ್ಯಾಮೇಜ್ ಆಗಿರುವಂಥ ಮನೆಗಳಿಗೆ 50,000 ಕೊಟ್ಟಂಥದ್ದು ಪರಿಹಾರ. ಹಾಗೆ 1 ವರ್ಷದ ಕಾಲ ಮನೆ ಕಟ್ಕೊಳ್ಲಿಕ್ಕೇನು ಸಮಯಾವಕಾಶ ತಗೊಂಡಿದ್ದು. 10,000 ರೂಪಾಯಿ ಬಾಡಿಗೆ ಕೂಡ ಆ ಒಂದು ಸಂದರ್ಭದಲ್ಲಿ ಕುಟುಂಬಗಳಿಗೆ ಜೀವನ ಮಾಡಲಿಕ್ಕೇನು ಅವಕಾಶ ಮಾಡಿಕೊಟ್ಟಿದ್ರು ಸರ್ಕಾರ. ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇನೆ, ಹಿಂದಿನ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟಿದ್ದನ್ನ ನಾನು ನೋಡ್ತಾ ಇದ್ದೇನೆ. ಬಹುಶಃ ಮಂಡ್ಯದಲ್ಲಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಇವಾಗ ಕೇವಲ ಘೋಷಣೆ ಹಾಗೂ ಭರವಸೆ ಕೊಡೋದ್ರಿಂದ ಏನೂ ಆಗೋದಿಲ್ಲ. ಘೋಷಣೆ ಘೋಷಣೆಯಾಗಿ ಉಳಿಬಾರ್ದು, ಭರವಸೆಯಾಗಿ ಉಳಿಬಾರ್ದು. ಎಲ್ಲ ಬೇಗ ಕಾರ್ಯರೂಪಕ್ಕೆ ಬರಲಿ ಅಂತ ನಾವು ಮನವಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ JDS ಕಾರ್ಯಕರ್ತರ. ಸರ್, ಇದು ಬರೀ 3 ವರ್ಷದಿಂದ ಜನಪ್ರತಿನಿಧಿಗಳು ಭೇಟಿ ನೀಡ್ತಾರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ, ಆದರೆ ಇವರಿಗೆ ಒಂದು ಶಾಶ್ವತ ಪರಿಹಾರ ಅನ್ನೋದು ಇಲ್ಲ. ಸ್ಥಿತಿಗೆ ಇರ್ಬೇಕಾದ್ರೆ ನೆಕ್ಸ್ಟ್ ಏನು ಯೋಜನೆ ಏನಾದರೂ ಅಲ್ಲ. ಇಂಥ ಸ್ಥಿತಿನಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು ತುಂಬ ಕ್ಲಿಯರ್ ಇದ್ದಾರೆ ಜನ. ಅವ್ರಿಗೆ ತಾತ್ಕಾಲಿಕವಾದಂಥ ಪರಿಹಾರ ಬೇಡ ಪಾಪ. ಯಾರು ಇಲ್ಲಿ ದುಡ್ಡು ಹಣಕಾಸಿಗೆ ಯಾರೂ ಆಸೆ ಪಡ್ತಾ ಇಲ್ಲ. ನಮಗೆ ಜೀವನ ಮಾಡಲಿಕ್ಕೆ, ಮರ್ಯಾದೆಯಿಂದ ಜೀವನ ಮಾಡಲಿಕ್ಕೆ ನಮ್ಗೆ ಶಾಶ್ವತವಾಗಿ ಒಂದು ಮನೆ ಕಟ್ಕೊಡಿ ಅನ್ನೋ ಒಂದು ವಿಚಾರ ಮಾತ್ರ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈಗ ತಾನೇ ಎಲ್ಲ ಭೇಟಿ ಕೊಟ್ಟು ಬಂದ್ವು ಒಂದು ಹೆಣ್ಮಗಳು, ಪಾಪ ಯಾರು ಇಲ್ಲ, ಅವ್ರಿಗೆ 2 ಹೆಣ್ಮಗಳು ಓದ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಒಬ್ರು SSLC ಇನ್ನೊಬ್ರು PUC ಮಾಡ್ತಾ ಇದ್ದಾರೆ. ಕಣ್ಣಲ್ಲಿ ನೀರು ಹಾಕ್ತಾರೆ, ಹೊಟ್ಟೆಯಲ್ಲಿ ಬೆಂಕಿ ಹಾಕ್ದಂಗೆ ಆಗುತ್ತೆ ನೋಡಿದ್ರೆ ಅಂತ ಸನ್ನಿವೇಶಗಳು. ದಯವಿಟ್ಟು ನಾನು ಕೇಳುವಂಥದ್ದು ಇಷ್ಟೇ. ಇವತ್ತು ನಾವು ಇಲ್ಲಿ ರಾಜಕೀಯ ಮಾಡಲಿಕ್ಕೋಸ್ಕರ ಬಂದಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲದು ಬದಿಗಿಟ್ಟು ಸಂಕಷ್ಟದಲ್ಲಿ ಇರುವಂತ ಒಂದು ಜನಗಳ ಪರವಾಗಿ ನಿಲ್ಲುವಂಥದ್ದು ನಮ್ಮ ಜವಾಬ್ದಾರಿ. ಯಾರೇ ಇರ್ಬೋದು, ಸರ್ಕಾರ ನಡೆಸೋರು ಯಾರೇ ಇರ್ಬೋದು, ನಾವೇ ಇರ್ಬೋದು, ಇನ್ನೊಬ್ಬರೇ ಇರ್ಬೋದು, ಇವತ್ತು ಯಾರನ್ನು ಬ್ಲೇಮ್ ಮಾಡ್ಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿಲ್ಲ. ಆದ್ರೆ ನಮ್ಮ ಕಡೆಯಿಂದ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನಾವೆಲ್ಲ ಸೇರಿ ಏನು ಸಹಾಯ ಮಾಡ್ಬೋದು ಅಷ್ಟು ನಾವು ಮಾಡ್ತಾ ಇದ್ದೇವೆ. ಆದ್ರೆ ಸರ್ಕಾರ ಹೆಚ್ಚಿನ ಗಮನ ಕೊಟ್ಟು ಮುಂದಿನ ದಿನಗಳಲ್ಲಿ ಮನೆ ಕಟ್ಕೊಡ್ಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಈ ಒಂದು ವಿಚಾರ ಬಗ್ಗೆ ನಾನು ನಿಮಗೆ ತಿಳ್ಕೊಂಡು ಮಾತಾಡ್ತೀನಿ. ಥ್ಯಾಂಕ್ ಯು.